ಚಕ್ರವರ್ತಿ ಸೂಲಿಬೆಲೆಯನ್ನ ಜೈಲಿಗೆ ಹಾಕಿದ್ರೆ ತುರ್ತು ಪರಿಸ್ಥಿತಿ ನಿರ್ಮಾಣ ಎಂಬಿ ಪಾಟೀಲ್ ಹೇಳಿಕೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ದಾರೆ. ಸೂಲಿಬೆಲೆ ರಾಷ್ಟ್ರೀಯ ವಿಚಾರ ಇಟ್ಕೊಂಡು ಜನಪರ ವ್ಯಕ್ತಿ. ಸೂಲಿಬೆಲೆ ಹಿಂದುತ್ವ ರಾಷ್ಟ್ರೀಯವಾದ ಕುರಿತು ಮಾತನಾಡ್ತಾರೆ, ಸಾಮಾನ್ಯ ಜನ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ. ಸೂಲಿಬೆಲೆ ಜೈಲಿಗಟ್ಟಲು ಅವರೇನು ಭಯೋತ್ಪಾದಕರ ಅಂತ ಪ್ರಶ್ನೆ ಮಾಡಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ. ಈಗ ಸೂಲಿಬೆಲೆ ಎನ್ನುವರೊಬ್ಬರು ಈ ರಾಷ್ಟ್ರೀಯ ವಿಚಾರಗಳನ್ನು ಇಟ್ಟುಕೊಂಡು ಒಂದಷ್ಟು ಜನಪರವಾದಂಥ ಹೇಳಿಕೆಗಳನ್ನು ಕೊಟ್ಟು ಜನಜಾಗೃತಿ ಉಂಟು ಮಾಡುವಂಥ ಒಬ್ಬ ಒಳ್ಳೆಯ ಪ್ರಚಾರಕ. ಅದರಲ್ಲೇನು ಯಾರಿಗೂ ಕೂಡ ಅನುಮಾನಗಳಿಲ್ಲ. ಅನೇಕ ವಿಷಯಗಳ ಬಗ್ಗೆ, ಹಿಂದುತ್ವದ ಬಗ್ಗೆ, ವಿಚಾರ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ, ದೇಶದ ಬಗ್ಗೆ, ದೇಶಭಕ್ತಿಯ ಬಗ್ಗೆ ಜನಸಾಮಾನ್ಯರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಜನಜಾಗೃತಿಯನ್ನು ಉಂಟು ಮಾಡ್ತಿರುವಂಥ ಒಬ್ಬ ಒಳ್ಳೆಯ ಮಾತುಗಾರ. ಅವರಂತೆ ಜೈಲಿಗಿಡ್ತೇವೆ ಅಂತೀರಾ ನೀವು? ನೀವು ಮಂತ್ರಿಗಳಾಗಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಹೇಗೆ? ನಿಮ್ಮ ನಿಮ್ಮ ಇಲಾಖೆಯಲ್ಲಿರುವಂಥ ಸಮಸ್ಯೆಗಳೇನು, ಅದನ್ನು ಹ್ಯಾಂಗೆ ಪರಿಹಾರ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಶಕ್ತಿ ನಿಮಗಿದೆ ಅಂತ ನಾನು ತಿಳ್ಕೊಂಡಿದ್ದೆ ಪಾಟೀಲ್ರಿಗೆ, ಎಂ ಬಿ ಪಾಟೀಲ್ರಿಗೆ. ಆದರೆ ಅದನ್ನು ಬಿಟ್ಟು ಒಬ್ಬ ಸೂಲಿಬೆಲೆ ಅಂತವ್ರು ಹಿಡಿದು ಜೈಲಿಗಟ್ಟುತ್ತೇವೆ ಅನ್ನುವಂಥ ಎಚ್ಚರಿಕೆ ಕೊಡೋದ್ರಲ್ಲೇ ನಿಮ್ಮ ಕಾಲಹರಣ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗಳನ್ನು ನಾನು ನಿನ್ನೆ ಕೇಳಿದೆ, ಪುನರಪ್ಪಿ ಕೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಸೂಲಿಬೆಲೆ ಅಂತ ಯಾವುದೇ ವ್ಯಕ್ತಿಗಳನ್ನು ಜೈಲಿಗಟ್ಟುವುದನ್ನು ಗುರಿ ಅಂತ ಮಾಡ್ತೇವೆ ಅಂತೇಳಿ ಆದರೆ ಇನ್ನೊಂದು ತುರ್ತು ಪರಿಸ್ಥಿತಿ ನಿರ್ಮಾಣ ಮಾಡ್ತೇವೆ, ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಜನ ಅಂತ ತಾವು ತಿಳ್ಕೊಂಡ್ರೆ ಅದ್ರ ಬಗ್ಗೆ ತಾವು ಪುನರಾಲೋಚನೆ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಈಗ ಸೂಲಿಬೆಲೆ ಎನ್ನುವರೊಬ್ಬರು ಈ ರಾಷ್ಟ್ರೀಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.